ವಾರ್ತಾಜಲ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್ ನೋಡಿ ನಮ್ಮ ಕೆಆರ್ಪುರ ಪೂರ್ವ ತಾಲೂಕಿನ ವಿಜಯನಾಪುರ ಅಂತ ಒಂದಿದೆ ಒಂದು ಹಳ್ಳಿ ಥರನೇ ಅದು ಈಗ ಅದರಲ್ಲಿ ಒಬ್ಬರು ಕಾರ್ಪೊರೇಟ್ ಇದ್ದಾರೆ ಆ ಕಾರ್ಪೊರೇಟ್ರು ಆ್ಯಕ್ಚುಲಿ ಈಗ ಕಾರ್ಪೊರೇಟ್ರ್ ಅವಧಿ ಮುಗಿದಿದೆ ಈಗ ಯಾವುದೇ ಒಂದು ಕಾರ್ಪೊರೇಟರ್ ಆಗಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೂ ನಮ್ಮ ಒಂದು ಸಣ್ಣ ಒಂದು ಕ್ರಾಸಲ್ಲಿ ನಮ್ಮ ವಿಜಯನಾಪುರ ಅಂತ ಆ ಕ್ರಾಸಲ್ಲಿ ನಮ್ಮ ಬಂಡೆ ರಾಜ ಅಂತ ಅವರ ಸ್ಥಾನ ಈಗಿಲ್ಲ ಕಾರ್ಪೊರೇಟರ್ಸ್ ಯಾರೂ ಇಲ್ಲ ಆದ್ರೂ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿ ಸಹಾಯ ಹಸ್ತ ನೀಡ್ತಾ ಇದ್ದಾರೆ ಯಾವ ರೀತಿ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಡೈಲಿ ವ್ಯಾಕ್ಸಿನ್ನು ಆ ವ್ಯಾಕ್ಸಿನ್ ಹಾಕಿಸ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಕರೋನಾ ಬಗ್ಗೆ ತುಂಬ ಇವರಿಗೆ ಒಂದು ಕಾಳಜಿ ಇದೆ ಆ ಕಾಳಜಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನೀವೇ ನೋಡಿ ಇವ್ರದ್ದೊಂದು ಭಾರತೀಯ ಜನತಾ ಪಾರ್ಟಿ ಒಂದು ಕಚೇರಿ ಒಂದು ಓಪನ್ ಮಾಡಿಕೊಂಡು ಆ ಕಚೇರಿಯಲ್ಲೇ ಇವರು ಎಲ್ರಿಗೂ ಬಿ ಬಿ ಎಂ ಪಿ ವತಿಯಿಂದ ವ್ಯಾಕ್ಸಿನ್ ಹಾಕ್ಸ್ಕೊತಾ ಇದ್ದಾರೆ ನೋಡಿ ಪ್ರೇಕ್ಷಕರೇ ಎಷ್ಟು ಜನ ಇದ್ದಾರೆ ಡೈಲಿ ಹಾಕ್ಸ್ಕೊತಾ ಇದ್ದಾರೆ ನೋಡಿ ಮೇಡಮ್ ಎಷ್ಟು ದಿವಸದಿಂದ ವ್ಯಾಕ್ಸಿನ್ ಹಾಕ್ತಾ ಇದ್ದೀರ ತಾವು ಮೇಡಮ್ ಎಷ್ಟು ದಿವಸದಿಂದ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀರ ತಾವು ತರ್ಟಿ ಏಟ್ ಡೇಸ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಹಾಕ್ತೀರಾ ಹೇಳಿ 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 ಪರವಾಗಿಲ್ಲ ಹೇಳಿ ಸರ್ 9:30 to 2:30 ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾರೆ ಸರ್ ಇದು 180 ದಿವಸದಿಂದ ಮಾಡ್ತಾ ಇದ್ದೀವಿ 180 ದಿವಸದಿಂದ ಹೌದು ಇಲ್ಲಿ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಊಟದ ವ್ಯವಸ್ಥೆ ಎರಡೂ ಇರುತ್ತೆ ಸರ್ ಇದು ಯಾರು ಮಾಡಿರೋದು ನಮ್ಮ ಕಾರ್ಪೊರೇಟರ್ ಮತ್ತೆ ನಮ್ಮ ನಗರಾಭಿವೃದ್ಧಿ ಸಚಿವರಾದ ಬಸವರಾಜ್ ಅವರ ಕಾರ್ಪೊರೇಟರ್ ಯಾರು ಬಂಡೆ ರಾಜ ಅವರು ಅವ್ರ ಸಹಾಯಸ್ಥ ಚೆನ್ನಾಗಿದೆ ಜನಸಾಮಾನ್ಯರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಟೆಸ್ಟಿಂಗ್ ನೀವೇನು ಸರ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಿದ್ದೀರಾ ಸೆಕೆಂಡ್ ಡೋಸಾ ನೋಡಿ ಎಷ್ಟು ಚೆನ್ನಾಗಿ ಆಫೀಸ್ ಓಪನ್ ಮಾಡಿದ್ದಾರೆ ಬಿ ಬಿ ಎಂ ಪಿಯಿಂದ ಅವಧಿ ಮಾಡ್ತಾ ಇದ್ದಾರೆ ಮೇಡಮ್ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಮೇಡಮ್ ವ್ಯಾಕ್ಸಿನ್ ನೀವು ಡೈಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಡೈಲಿ ಮೋರ್ ದನ್ ಈಗ ಫಸ್ಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ 80% ಆಲ್ರೆಡಿ ವ್ಯಾಕ್ಸಿನೇಟೆಡ್ ಇದ್ದಾರೆ ಸೊ ಈಗ ಮಿನಿಮಮ್ 100 ಆಗುತ್ತೆ ಮೊದಲೆಲ್ಲ 250-300-400 ಆ ಥರ ಮಾಡಿ ಸರ್ ಇದು ಇನ್ನ ಎಷ್ಟು ದಿವಸ ಮಾಡ್ತಾರೆ ಸರ್ ಇದು ಲಾಸ್ಟ್ ಕೊನೆ ಆಗೋವರೆಗೂ ಮಿನಿಮಮ್ ಎಷ್ಟು ಮಿನಿಮೈಸ್ ಆಗತ್ತೆ ಅಂತಾನೂ ಮಾಡ್ತಾ ಇರ್ತೀರಾ ಮಾಡ್ತಾನೆ ಇರ್ತೀರಾ ಇದೆಲ್ಲ ಯಾರು ಮಾಡೋದು ಎಲ್ಲ ನಮ್ಮ ಇವರು ಮೈತ್ರಿ ಬಸವರಾಜ್ ಅವರ ಗೈಡೆನ್ಸ್ ಮತ್ತೆ ನಮ್ಮ ಬಂಡೆರಾಜ್ ಅವರ ಸಹಕಾರ ಅವರು ಸ್ಥಳೀಯ ಕಾರ್ಪೊರೇಟರ್ ಇಲ್ಲಿ ಹಿರಿಯ ನಾಗರಿಕರ ಸಂಘ ಇದೆ ಅವರೆಲ್ಲ ಇಲ್ಲಿ ಸೇರಿಕೊಂಡು ಕೈ ಜೋಡಿಸಿ ಜೊತೆಗೆ ನಮ್ಮ ಯಂಗ್ಸ್ಟರ್ಸ್ ಬಿಜೆಪಿ ಕಾರ್ಯಕರ್ತರೆಲ್ಲ ಇದ್ದಾರೆ ಅವರು ಸಹ ಮಾಡ್ತಾರೆ ನಮ್ಮ ಸ್ಟಾಫ್ ಎಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಥ್ಯಾಂಕ್ ಯು ನೋಡಿ ಎಷ್ಟು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಪಾಪ ನೋಡಿ ಕೂತ್ಕೊಂಡ್ರು ಇಲ್ಲಿ ವ್ಯಾಕ್ಸಿನ್ಗೋಸ್ಕರ ಕಾಯ್ಕೊಂಡಿದ್ದಾರೆ ನೀವು ಕಾಯ್ಕೊಂಡು ಸುಮಾರು ಜನ ಇದ್ದಾರೆ ಪಾಪ ಸುಮಾರು ಜನ ಆಲ್ರೆಡಿ ಇವತ್ತು ಅಮಾವಾಸ್ಯೆ ಸುಮಾರು ಜನ ಮಾಡಿಸ್ಕೊಂಡು ಹೋಗಿದ್ದಾರೆ ನೋಡಿ ಅವ್ರ ಕಚೇರಿ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಚೇರಿನ ಇಟ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ ನೋಡಿ ಈಗ ಕಚೇರಿ ಒಳಗಡೆ ಪೂರ ಪಾಪ ಕಾರ್ಯಕರ್ತರಿಗೆ ವ್ಯಾಕ್ಸಿನ್ ಇದು ಮಾಡ್ತಾ ಇದ್ದಾರೆ ತುಂಬ ರಶ್ ಆದಾಗ ಕಚೇರಿ ಒಳಗಡೆ ಕೂಡ ವ್ಯಾಕ್ಸಿನನ್ನು ಹಾಕ್ತಾ ಇದ್ದಾರೆ ಇವತ್ತು ಎಷ್ಟು ಜನಕ್ಕೆ ಹಾಕಿದ್ದೀರ ಮೇಡಮ್ ತಾವು ಈಗ ಆಲ್ರೆಡಿ ಮೇಡಮ್ ಎಷ್ಟು ಜನಕ್ಕೆ ಹಾಕಿದ್ದೀರ ತಾವು ಇವತ್ತು ಎರಡಾಗ್ತಾ ಇದ್ದೀರಾ ವೆರಿ ಗುಡ್ ನೋಡಿ ಎಲ್ಲೂ ಸಿಗಲ್ಲ ಕೋವ್ಯಾಕ್ಸಿನ್ ಮಾತ್ರ ಸಿಗುತ್ತೆ ಕೋವಿಶೀಲ್ಡ್ ಕೂಡ ಹಾಕ್ತಾ ಇದ್ದಾರೆ ಇವರು ಇದೊಂದು ರೀತಿ ಮೆಚ್ಚಬೇಕಾಗಿರೋವಂಥದ್ದು ನೋಡಿ ಕಚೇರಿ ಹೆಂಗಿದೆ ಅಂದರೆ ನೋಡಿ ಸುಮಾರು ಜನ ಕಚೇರಿ
ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕಾರ್ಯಕರ್ತರು. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕೆ ಬಂದಿರೋವಂಥವರು ಸುಮಾರು ಜನ ಇಲ್ಲೇ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಕಾರ್ಪೊರೇಟರ್ ಬಂಡೆ ರಾಜ ಅವ್ರನ್ನೇ ಮೀಟ್ ಮಾಡೋಣ. ಈಗ ಅವರು ಯಾವ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾರೆ, ನಮ್ಮ ಇದಕ್ಕೆ ಅವರು ಯಾವ ರೀತಿ ಸಹಾಯ ಹಸ್ತ ಜನಸಾಮಾನ್ಯರಿಗೆ ನೀಡ್ತಾ ಇದ್ದಾರೆ ಅಂತ. ಸರ್ ನಮಸ್ಕಾರ. ತಾವು ವಿಜಯನಾಪುರ ವಾರ್ಡ್ ಕಾರ್ಪೊರೇಟರ್ ಆಗಿದ್ದೀರಾ, ಆದ್ರೂ ಈಗ ತಮಗೆ ಪದವಿ ಇಲ್ಲ. ಈ ಪದವಿ ರಾಜಕೀಯ ವ್ಯಕ್ತಿಗಳು ಪದವಿ ಇಲ್ಲ ಅಂದಾಗ ಜನಸಾಮಾನ್ಯರಿಗೆ ಸಹಾಯ ಹಸ್ತ ನೀಡೋದು ತುಂಬ ಕಮ್ಮಿ. ಆದರೂ ತಾವು ಈ ವ್ಯಾಕ್ಸಿನ್ ಬಗ್ಗೆ ತುಂಬ ಅರಿವು ಮೂಡಿಸ್ಬಿಟ್ಟು ತಮ್ಮ ಕಚೇರಿ ಮುಂದೆನೇ ಸುಮಾರು 3 ತಿಂಗಳಿಂದ ಒಂದು ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀರಾ, ಮತ್ತು ಇಲ್ಲಿ ಬಂದಿರೋರಿಗೆ ಒಂದು ಅಡುಗೆ ಮನೆಯೇ ರೆಡಿ ಮಾಡಿಬಿಟ್ಟಿದ್ದೀರ, ಅಡುಗೆ ಭಟ್ರು ಅಡುಗೆ ಮನೆಯೇ ರೆಡಿ ಮಾಡಿಬಿಟ್ಟು ತಾವು ಒಳ್ಳೆಯ ಸಹಾಯ ಹಸ್ತ ನೀಡ್ತಾ ಇದ್ದೀರಾ. ಇದಕ್ಕೆ ಸುಮಾರು ಖರ್ಚು ಬರುತ್ತೆ, ಯಾವ ರೀತಿ ಇನ್ನು ನೀವು ಜನಸಾಮಾನ್ಯರಿಗೆ ಸಹಾಯ ಹಸ್ತ ನೀಡಿದ್ದೀರಾ ಸರ್? ಸರ್, ಈಗ ಕೋವಿಡ್ ಬಂದ ನಂತರ ನಮ್ಮ ವಾರ್ಡಲ್ಲಿ ವ್ಯಾಕ್ಸಿನೇಷನ್ಸ್ ಪ್ರಭಾವ ಮೊದಲು ತುಂಬ ಕಷ್ಟ ಆಯಿತು. ಅಬೌಟ್ 45 ಕೊಡ್ತಾ ಇದ್ವಿ, ಬೇರೆ ಕಡೆ ಜಾಗ ಇರಲಿಲ್ಲ. ಅವತ್ತು ಅವಾಗ ಲಾಕ್ಡೌನಲ್ಲಿ ಮನೆ ಬಿಟ್ಟು ಆಚೆ ಬರುವಂಥ ಪರಿಸ್ಥಿತಿ ಇರಲಿಲ್ಲ ಜನ. ಹೌದು, ಆವಾಗ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಇವತ್ತಿಗೆ ಒಂದು 20,000 ಮೇಲ್ಪಟ್ಟಂಥ ವ್ಯಾಕ್ಸಿನೇಷನು ಡೋಸ್ ಹಾಕ್ಸಿದ್ವಿ. 20,000 ಮೇಲ್ಪಟ್ಟು ಡೋಸ್ ಹಾಕ್ಸಿದ್ದೀವಿ. ರೆಗ್ಯುಲರ್ ಆಗಿ ಇಲ್ಲಿ ಡೋಸೇಜ್ ನಡೀತಾ ಇರ್ತದೆ ರೆಗ್ಯುಲರ್ ಆಗಿ. ಮತ್ತು ಊಟದ ವ್ಯವಸ್ಥೆ ನಾನು ಮತ್ತು ನನ್ನ ಸ್ನೇಹಿತರುಗಳೆಲ್ಲರೂ ಭಾಜಪದ ಎಲ್ಲ ಕಾರ್ಯಕರ್ತರು ಕೂಡ ಸ್ವಲ್ಪ ಧನಸಹಾಯ ಮಾಡಿ ದಿನಾನು ಇಲ್ಲಿ ಊಟದ ವ್ಯವಸ್ಥೆಯನ್ನ ರೆಗ್ಯುಲರ್ ಆಗಿರ್ತಾರೆ. ಯಾರೇ ಆಗಿರ್ಬೋದು, ಇಲ್ಲಿ ಕೋವಿಡ್ನಲ್ಲಿ ಕೆಲಸ ಮಾಡ್ತಾ ಇರೋ ಫ್ರಂಟ್ ವಾರಿಯರ್ಸ್ ಆಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಟೀಚರ್ಸು ಮತ್ತು ಸ್ಟಾಫು ಪ್ಲಸ್ ಎಲ್ಲ ಏನು ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಇಂಡಿವಿಜುವಲ್ ಆಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಕೋವಿಡಲ್ಲಿ. ಮತ್ತು ಸಣ್ಣ ಪುಟ್ಟ ಬೇರೆ ಬೇರೆಯವರು ಇಲ್ಲಿ ವ್ಯಾಕ್ಸಿನೇಷನ್ ಹಾಕಿದ ನಂತರ ಇಲ್ಲೇ ಊಟ ಮಾಡ್ಕೊಡುವಂಥದ್ದು ವ್ಯವಸ್ಥೆನ ನನ್ನ ತಂಡದ ವತಿಯಿಂದ ನಮ್ಮ ಭಾಜಪದ ಎಲ್ಲ ಕಾರ್ಯಕರ್ತರು ಮಾಡ್ತಾರೆ. ಮತ್ತು ಈಗ ವಿಜಯನಾಪುರ ಒಂಥರ ದ್ವೀಪ ಆದಂಗೆ ಆಗೋಗ್ಬಿಟ್ಟಿದೆ, ಯಾಕಂದರೆ ಈ ಜನಸಾಮಾನ್ಯರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಕಡೆ ರೈಲ್ವೆ ಹಳ್ಳಿ ಇದೆ, ಆ ಕಡೆ ಫ್ಲೈಓವರ್ ಇದೆ, ಈ ಕಡೆಯೂ ರೈಲ್ವೆ ಹಳ್ಳಿ ಇದೆ, ಮತ್ತು ಈ ಕಡೆಯೂ ಹೋಗೋಕ್ಕೆ ರಸ್ತೆಗಳು ಸರಿ ಇಲ್ಲ. ಈ ಒಂದು ಬಸ್ಸು 3 ಬಸ್ ಬರ್ತಾಯಿತ್ತು, 315H, 313B, 311C, ವಿಜಯನಾಪುರ ಮಾರ್ಕೆಟು ಮೆಜೆಸ್ಟಿಕ್ಕು ಅಂತ 3 ಬಸ್ಸು ಸುಮಾರು ವರ್ಷದಿಂದ ನಡೀತಾ ಇತ್ತು. ಆದರೆ ಆ ಒಂದು ಯಾವೊಂದು ಬಸ್ಸೂ ಜನಸಾಮಾನ್ಯರಿಗೆ ಇವತ್ತಿಲ್ಲ. ಇವತ್ತು ಜನಸಾಮಾನ್ಯರಾಗಲಿ ಸೀನಿಯರ್ ಸಿಟಿಜನ್ ಆಗಲಿ ಪಾಪ ನಡ್ಕೊಂಡು ಹೋಗಬೇಕಾಗಿದೆ ಅಂತ ಪ್ರಸಂಗ ಬಂದಿದೆ. ಮತ್ತು ಆಟೋದವರು ಜಾಸ್ತಿ ಕೇಳ್ತಾರೆ, ಅವ್ರ ಲೈಫೂ ತುಂಬ ಶೋಚನೀಯ ಸಂಗತಿಯಲ್ಲಿದೆ. ಇವತ್ತು 100-110 ರೂಪಾಯಿ ಪೆಟ್ರೋಲ್ ಇದೆ, ಅವ್ರು ಕೂಡ ದುಡಿಯೋದು ಕಷ್ಟ ಆಗುತ್ತೆ. ಅವ್ರಿಗೆ ನಮಗೆ ಜಾಸ್ತಿ ಅನಿಸುತ್ತೆ, ಬಟ್ ಅದು ಅವ್ರಿಗೆ ಕಮ್ಮಿನೇ ಅನಿಸುತ್ತೆ. ಆದ್ರೂ ಪಾಪ ಯಾರೇ ಆಗಲಿ, ಇಲ್ಲಿಂದ ಟಿನ್ ಫ್ಯಾಕ್ಟ್ರಿಗಾಗಲಿ, ರೈಲ್ವೆ ಸ್ಟೇಷನ್ಗಾಗಲಿ, ಕಸ್ತೂರಿನಗರಾಗಲಿ, ಇಲ್ಲ ನಮ್ಮ ರಾಮಮೂರ್ತಿನಗರ ಓಲ್ಡ್ ಪೊಲೀಸ್ ಸ್ಟೇಷನ್ ಹತ್ರ ಬಸ್ ಹತ್ತಬೇಕಂದ್ರೆ 50 ರೂಪಾಯಿ ಜೋಬಲ್ಲಿರಬೇಕು, ಮನೆಗೆ ಸೇರ್ಕೋಬೇಕಾದ್ರೆ 50 ಇರಬೇಕು. ಬರೀ ಇಲ್ಲಿಂದ ಇಲ್ಲಿ 1 ಕಿಲೋಮೀಟರ್ಗೆ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಒಬ್ಬ ಜನಸಾಮಾನ್ಯ, ನಮ್ಮ ವಿಜಯನಾಪುರದ ಜನಸಾಮಾನ್ಯರು. ಆದ್ದರಿಂದ ಅವ್ರಿಗೆ ಒಂದು BTS ಬಸ್ಸಿನ ವ್ಯವಸ್ಥೆ ಏನಾದರೂ ತಾವು ಮಾಡಿದ್ದೀರಾ, ಇಲ್ಲ ಮಾಡೋಕ್ಕೆ ಏನಾದರೂ ಯೋಚನೆ ಮಾಡಿದ್ದೀರಾ ಸರ್ ದಯವಿಟ್ಟು? ಖಂಡಿತ, ವಿಜಯನಾಪುರದ ಒಂದು ಮೊದಲು ವಿಜಯನಾಪುರಕ್ಕೆ ಒಂದು ಬಸ್ ಇತ್ತು, ಕಾರಣಾಂತರಗಳಿಂದ ಬಸ್ಸನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದನ್ನ ನಾನು ಗೆದ್ದು ಬಂದ ನಂತರ ಏನು ಈಗ ಸರ್ಕಾರ ಬದಲಾಯಿತು, ಆ ಒಂದು ನಿಟ್ಟಿನಲ್ಲಿ ಆ ಸರ್ಕಾರ ಬದಲಾವಣೆ ಆಗಿದ ತಕ್ಷಣ ನಮ್ಮ ಶಾಸಕರು ಮತ್ತು ಹಿಂದಿನ ಮಾಜಿ ಶಾಸಕರು BMTC ಅಧ್ಯಕ್ಷರಾದರು. ಅಧ್ಯಕ್ಷರಾದಾಗ ಮೊದಲನೇದಾಗಿ ನಮ್ಮ ವಿಜಯನಾಪುರಕ್ಕೆ ಬಸ್, ಅದು ಒಂದು ಜನಸಾಮಾನ್ಯರು ನಮ್ಮ BMTC ಅಧ್ಯಕ್ಷರೇ ಇದ್ರು, ಆದರೂ ನಮಗೆ ನಮ್ಮ ಒಂದು ಇದಕ್ಕೆ ಬಸ್ ಬರಲಿಲ್ವಲ್ಲ ಅಂತ ಜನಸಾಮಾನ್ಯರಿಗೆ ತುಂಬ ಬೇಸರ ಇದ್ದಾರೆ. ಬಸ್ ಕೊಟ್ಟಿದ್ರು, ಬಸ್ಸನ್ನ ಸುಮಾರು 15 ದಿನಗಳು ಚಲಾವಣೆಗಳಾಯ್ತು, ರೆವಿನ್ಯೂ ಪ್ರಾಬ್ಲಮ್ ಆಯಿತು. ನಂತರ ರೆವಿನ್ಯೂ ಪ್ರಾಬ್ಲಮ್ ಅನ್ನೋದು ಒಂದೇ ನಾವು ಇದನ್ನು ಮುಖ್ಯ ಗುರಿ ಆಗಿರಲ್ಲ, ಕರೋನಾ ಟೈಮ್ ಬಂತು, ಕರೋನಾ ಟೈಮಲ್ಲಿ ಅದನ್ನು ಸ್ಟಾಪ್ ಆಯಿತು. ಸ್ಟಾಪ್ ಆದ 2 ವರ್ಷದ ನಂತರ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗೂ ಕೂಡ ನಾನು BMTC ಚೇರ್ಮನ್ರಿಗೆ ನಮ್ಮ ವಾರ್ಡ್ ವತಿಯಿಂದ ಒಂದು ಲೆಟ್ರ್ ಕೊಟ್ಟು ಅವರು ಏನು ನಮ್ಮ ವಿಜಯನಾಪುರಕ್ಕೆ ಬಸ್ ಇಲ್ಲ ಅನ್ನೋದನ್ನು ನೀ ಕಷ್ಟನ ನೀಗಿಸ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸರ್,
ಯಾಕೋ ಅಂತಂದರೆ ಇವತ್ತು ಒಂದು ಬಿ ಟಿ ಎಸ್ ಬಸ್ಸು ಇಲ್ಲ ಅಂತಂದರೆ ಜನಸಾಮಾನ್ಯರು ಯಾವುದೇ ಒಂದು ರೀತಿಯಲ್ಲಿ ಒಂದು ಒಂದು ಹಾಸ್ಪಿಟ್ಲ್ಗಾಗಲಿ ಒಂದು ಮಾರ್ಕೆಟ್ಗಾಗಲಿ ಒಂದು ಶಾಲೆ ಕಾಲೇಜ್ಗಾಗಲಿ ಮಕ್ಕಳು ಸುಮಾರು ಜನ ನಡ್ಕೊಂಡು ಹೋಗ್ತಾರೆ. ಆ ರೈಲ್ವೆ ಟ್ರ್ಯಾಕ್ ಇದೆ, ನೀವು ಅಲ್ಲಿ ನೀವು ನೋಡಿರ್ಬೋದು, ತಮ್ಮ ಗಮನಕ್ಕೆ ಬಂದಿರ್ತಾರೆ. ರೈಲ್ವೆ ಟ್ರ್ಯಾಕ್ ಇವತ್ತು ಸುಮಾರು 100,000 ಅಲ್ಲ 1,000+ ಜನ ದಾಟ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅಷ್ಟು ಒಳ್ಳೆ ರಸ್ತೆ ಸಂಪರ್ಕ ಇಲ್ಲ. ಆದ್ದರಿಂದ ಈಗ ಮೆಟ್ರೋ ಬೇರೆ ನಡೀತಾ ಇದೆ ಮುತ್ತುಮಾರಿಯಮ್ಮ ದೇವಸ್ಥಾನದ ಹತ್ರ. ಆ ಮೆಟ್ರೋ ನಡೀತಾ ಇದೆಯಲ್ಲ, ಅಲ್ಲಿಂದ ನಮಗೆ ಒಂದು ಸ್ಕೈವಾಕು ಈ ಎಫ್ ಸಿ ಗೋಡನ್ ಎಂಟ್ರೆನ್ಸ್ವರೆಗೂ ನಮ್ಗೆ ಕೊಟ್ಟರೆ ಸಾಕು, ಇಲ್ಲಿನ ಜನಸಾಮಾನ್ಯರು ನಡ್ಕೊಂಡೋಗಿ ನಡ್ಕೊಂಬರೋಕ್ಕಾದರೂ ನಮ್ಗೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಜನಸಾಮಾನ್ಯರ ಕೋರಿಕೆ ಆಗಿದೆ. ನಮ್ಗೆ ಸುಮಾರು ಜನ ನಮ್ಮ ಪತ್ರಕರ್ತರ ಹತ್ರ ಕೇಳ್ತಾರೆ, ಫೋನ್ಗಳು ಮಾಡ್ತಾರೆ. ಈಗ ಇದಕ್ಕೆ ಯಾವ ರೀತಿ ನೀವು ಸ್ಪಂದನೆ ನೀಡ್ತೀರಾ ಮೆಟ್ರೋ ಕಾರ್ಯಕ್ರಮಕ್ಕೆ? ಈಗ ಸ್ಕೈವಾಕು ಮೇಜರ್ ರೋಡಲ್ಲಿ ಮಾಡುವಂಥ ಕಾರ್ಯಕ್ರಮ ಕೆಲಸಗಳು ಈಗ ನಮ್ಮ ಏನು ಇದೆ ಮುತ್ತುಮಾರಿಯಮ್ಮ ದೇವಸ್ಥಾನದಿಂದ ಅಪ್ ಟು ನಮ್ಮ ಒಂದು ವಾರ್ಡ್ಗೆ 300 ಮೀಟರ್ಸ್ ಅಷ್ಟು ಉದ್ದ ಆಗ್ತದೆ. ಅದಕ್ಕೆ ಮೇಜರ್ ರೋಡುಗಳು ಆಗಲಿ ಪ್ರೈವೇಟ್ ಪ್ರಾಪರ್ಟಿಗಳಾಗಲಿ ಇರೋದ್ರಿಂದ ನಮಗೆ ಕಷ್ಟ ಆಗ್ತದೆ. ಅಲ್ಲ ನೀವು ಅಟ್ಲೀಸ್ಟ್ ಈ ಅಣ್ಣಾರೆಡ್ಡಿ ಕಾಂಪೌಂಡ್ ಮೇಲೆ ಬೇಡ, ನೀವು ಅಟ್ಲೀಸ್ಟ್ ಬಸ್ ಮಾರ್ಗನೇ ಇತ್ತಲ್ಲ ಸರ್, ಬಸ್ ಮಾರ್ಗನೇ ವಿಜಯನಾಪುರ ಬಸ್ ಮಾರ್ಗನೇ ಇತ್ತಲ್ಲ, ಆ ರೈಲ್ವೆ ಟ್ರ್ಯಾಕ್ ದಾಟಿ ಒಂದು ಸ್ವಲ್ಪ ಈ ಕಡೆ ಬಂದರೆ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನಾನು ನಮ್ಮ ಸಚಿವರಾದಂಥ ಬೈಚಿ ಬಸವರಾಜ್ ಅವ್ರ ಚರ್ಚೆ ಮಾಡ್ತೀನಿ. ಅಲ್ಲಿ ಅಂಡರ್ ಪಾಸ್ನಲ್ಲಿ ಏನು ಇವತ್ತು ನೀರು ನಿಂತ್ಕೊಳ್ಳೋ ಕೆಲಸ ಆಗ್ತೈತೆ ಅದು ಹೌದು ಸರ್. ಅಂಡರ್ ಪಾಸಲ್ಲಿ ಸುಮಾರು ಜನ ಈಗ ಬಸ್ ಸುಮಾರು 1-2-3 ತಿಂಗಳೇ ಆಯಿತು ಅಂಡರ್ ಪಾಸಲ್ಲೂ ಅಷ್ಟೇ. ಆಲ್ಮೋಸ್ಟ್ ಆಲ್ ನಾನು ಏಪ್ರಿಲ್ ತಿಂಗಳಿಂದ ಅಲ್ಲಿ ಕೆಲಸಗಳು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ಮುಗಿಯೋ ಹಂತದಲ್ಲಿ ಈ ಕಾಮಗಾರಿ ಇದೆ. 50 ಲಕ್ಷ ರೂಪಾಯಲ್ಲಿ ಒಂದು ಅಂಡರ್ ಗ್ರೌಂಡು ಪಿಟ್ಟು ಹೊಡೆದು ಅದರಲ್ಲಿ ನೀರು ತುಂಬುವಂಥ ಕೆಲಸ ಆಗಿರ್ಬೋದು. ಸಸ್ಪೆಷನ್ ಕಾಮಗಾರಿ ತಾವೇನ ಸರ್ ನಡೆಸ್ತಾ ಇರೋದು? ನಮ್ಮ ಒಂದು ಅನುದಾನದಿಂದನೇ ಮಾಡ್ತಾ ಇದ್ದೀವಿ. ಅದರಿಂದ ಆ ಕೆಲಸ ಇನ್ನೇನು ಹತ್ತಿರದಲ್ಲೇ ಮುಗಿಯೋ ಹಂತದಲ್ಲಿದೆ. ಬೇರೆ ಕಡೆ ಅಡೆತಡೆಗಳು ಬಂತು, ಅಡೆತಡೆಗಳನ್ನು ಈಗೆಲ್ಲ ಕ್ಲಿಯರ್ ಆಗಿ ಈ ಒಂದು 10-15 ದಿವಸದಲ್ಲಿ ಅದನ್ನ ಏನು ರಸ್ತೆ ಜನರ ಬಳಕೆಗೆ ಅದನ್ನ ಕೊಡ್ತೀವಿ. ಬೇರೆ ಯಾವ ರೀತಿ ಸಹಾಯ ಹಸ್ತ ನೀಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ತಾವು ವಾರ್ಡಲ್ಲಿ? ಸದ್ಯಕ್ಕೆ ಕೋವಿಡ್ ನಿಂದ ಬಳಿಯಿರುವಂಥ ಫ್ಯಾಮಿಲಿಗಳಿಗೆ ಅಥವಾ ಇವರಿಗೆ ನಮ್ಮ ಕಡೆಯಿಂದ ನಮ್ಮ ವಾರ್ಡ್ ಕಡೆಯಿಂದ ಒಂದು ಸಹಾಯಧನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಮತ್ತು ಏನು ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಕೇಂದ್ರ ಸರ್ಕಾರದಲ್ಲೂ ಯಾವುದೇ ಕಾರ್ಡು BPL ಅಥವಾ APL ಕಾರ್ಡ್ ಇಲ್ಲದೇ ಇರೋರಿಗೆ 50,000 ರೂಪಾಯಿ ಕೊಡಬೇಕು ಅನ್ನೋದು ಅವರೊಂದು ಮೋದಿಯವರ ಒಂದು ಅನುದಾನ ಈಗ ಬರ್ತಾ ಬಿಡುಗಡೆ ಆಗ್ತದೆ ಅದು. ಮತ್ತು ರಾಜ್ಯ ಸರ್ಕಾರದಲ್ಲಿ ಈ 1 ಲಕ್ಷ ರೂಪಾಯಿ ಕೋವಿಡ್ನಲ್ಲಿ ಮೃತಪಟ್ಟಂಥ BPL ಕಾರ್ಡ್ದಾರರಿಗೆ ಕೊಡುವಂಥದ್ದು ನಮ್ಮ ಕಡೆಯಿಂದ. ಅದನ್ನು ಬಿಡುಗಡೆ ಮಾಡೋಕ್ಕೆ ಎಲ್ಲ ರೀತಿಗಳ ಸೌಲಭ್ಯನ ಜನರಿಗೆ ತಲುಪಿಸ್ತಾರೆ. ಮತ್ತು ಈಗ ನಿಮ್ಮ ವಾರ್ಡಲ್ಲಿ ತಾಜ್ಮಹಲ್ ಅಂತಿತ್ತು, ಅದರ ಪಕ್ಕದಲ್ಲಿ ಒಂದು ಸಣ್ಣದ ಆರೋಗ್ಯ ಕೇಂದ್ರ ಇತ್ತು, ಅದರಿಂದ ಜನಸಾಮಾನ್ಯರು ತುಂಬ ಅನುಕೂಲ ಆಗ್ತಾ ಇತ್ತು. ಇಲ್ಲಿಂದ ಕೆಆರ್ಪುರಕ್ಕೆ ಹೋಗೋ ಬದಲು ಇಲ್ಲೇ ಏನೋ ಒಂದು ಜ್ವರ ಬಂತು, ನೆಗಡಿ ಬಂತು, ತಲೆನೋವು ಬಂತು, ಈ ಸುಮಾರು ಜನಕ್ಕೆ BP ಶುಗರ್ ಇದೆ, ಇದು ಇಂಜೆಕ್ಷನ್ ಹಾಕ್ಸ್ಕೋಬೇಕು, ಇಲ್ಲಿ ಬಂದು ಹಾಕ್ಸ್ಕೊತಾ ಇದ್ರು. ಆದರೆ ಈಗ ಅದನ್ನೇನು ತೆರೆದಿಲ್ಲ ಅಂತ ಜನಸಾಮಾನ್ಯರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್. ಸರ್, ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ ಕಾರಣಾಂತರಗಳಿಂದ. ಯಾಕಂದರೆ ಅಲ್ಲಿನ ಸೌಲಭ್ಯ ಆಗಿರಲಿ, ವೆಹಿಕಲ್ ಹೋಗ್ಬರೋಕ್ಕಾಗಲಿ ಸಮಸ್ಯೆ ಇತ್ತು. ಈಗೇನು ಒಂದು ಚಿಕ್ಕದು ನಮ್ಮ PHCನ ಸ್ಟಾರ್ಟ್ ಮಾಡಿದ್ದೀವಿ, ಅದು ಕೂಡ ತುಂಬ ಚಿಕ್ಕದಾಗಿದೆ. ಈಗ ನಾವು ನಮ್ಮ ಅನುದಾನದಲ್ಲಿಂದನೇ ಹಿಂದೆ ನಮ್ಮದೊಂದು ಅನುದಾನ ಇತ್ತು 50 ಲಕ್ಷ ರೂಪಾಯಿ 2 ಫ್ಲೋರು ಮಿನಿಮಮ್ 2,000 ಅಡಿ ಇರುವಂಥ ಒಂದು ಇದು FCI ಭಾಗದಲ್ಲಿ ಒಂದು ಗ್ರೌಂಡು ಮತ್ತು ಆಟದ ಮೈದಾನ ಮತ್ತು ಪಾರ್ಕ್ ಮಾಡ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲೇ ಒಂದು ಜಾಗನ ಗುರುತಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ಲಿ ಅಲ್ಲಿ PHC ಕಟ್ಟುವಂಥದ್ದ ಕೆಲಸನ ಬೇಗ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಅದು ಜನರ ಬಳಕೆಗೆ ಖಂಡಿತ ಈ ಒಂದು 6 ತಿಂಗಳೊಳಗೆ ಅದನ್ನು ಮುಕ್ತಾಯ ಮಾಡಿಕೊಡ್ತೀವಿ. ಒಟ್ಟಲ್ಲಿ ಜನಸಾಮಾನ್ಯರ ಕೂಗು ಏನಿದೆ ಅಂದರೆ ನೋಡಿ, ಬಂಡರಾಜ ಅವರಾಗಲಿ ಬಸವರಾಜ ಆಗಲಿ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಅವ್ರು ಮನ್ಸು ಮಾಡ್ತಾ ಇಲ್ಲ. ಯಾಕೆ? ಕಾರ್ಪೊರೇಟರ್ ಅವ್ರದ್ದು, ಕಾರ್ಪೊರೇಷನ್ ಅವ್ರದ್ದು, ಕರ್ನಾಟಕ ಸರ್ಕಾರ ಅವ್ರದ್ದು, ರಾಜ್ಯ ಸರ್ಕಾರನೂ ಅವ್ರದ್ದೇ, ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದೇ. ಈ ಎಲ್ಲ ಒಂದೇ ಒಂದು ಇದಿದ್ರೂ ಅವ್ರದೇ ಸರ್ಕಾರಗಳಿದ್ರೂ ಯಾಕೋ ನಮಗೆ ಜನಸಾಮಾನ್ಯರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ, ಅವ್ರು ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಜನಸಾಮಾನ್ಯರು ಕೂಗಿದೆ. ಇದ್ರ ಬಗ್ಗೆ ತಾವು ಯಾವ ರೀತಿ ಕಾಳಜಿ ವಹಿಸ್ತೀರಾ? ಸರ್, ಜನಸಾಮಾನ್ಯರಿಗೆ ನಾವೇನು ಮೂಲಭೂತ ಸೌಕರ್ಯಗಳಾಗಿದೆ, ಕಾವೇರಿ ನೀರು ಆಗಿರ್ಬೋದು ಅಥವಾ ರೋಡ್ಗಳಾಗಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಇವಲ್ಲಿ ನಮ್ಮ ವಾರ್ಡಲ್ಲಿ ಯಾವುದೇ ಒಂದು ಥರ ಸಮಸ್ಯೆ ಇಲ್ಲ. ಈಗೇನು ರಾಜ ಕಾಲುವೆಗಳು ಕೆಲವೊಂದು ಸಣ್ಣ ಪುಟ್ಟ ಮಳೆ ಬಂದಾಗ ಸಮಸ್ಯೆ ಇದೆ, ಅದು ಕೆಲವೇ ದಿನಗಳಲ್ಲಿ ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ.
ಮತ್ತು ಈ ಎಫ್ ಸಿ ಐ ಗೋಡೌನಿಂದ ತುಂಬ ಪ್ರಾಬ್ಲಮ್ ಇದೆ. ಅಲ್ಲಿ ಟ್ರಾಫಿಕ್ ಯಾವಾಗಲೂ ಜಾಮ್ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ನಿವಾಸಿಗಳು ಎಫ್ ಸಿ ಐ ಗೋಡೌನು ಅಲ್ಲಿ ಮೇಲಧಿಕಾರಿಗಳು ಯಾರಿದ್ದಾರೋ ಅವ್ರಿಗೊಂದು ಕಾಗದನೂ ಕೊಟ್ಟಿದ್ದಾರೆ. ಅವರು ಆಯ್ತು ನೋಡಿ, ಆಯ್ತು ನಾನು ನೋಡ್ತೀನಿ, ಮಾತಾಡ್ತೀನಿ, ನೋಡ್ತೀನಿ ಅಂತಂದ್ಬಿಟ್ಟು ಹಾರಿಕೆ ಉತ್ತರಗಳು ಕೊಡ್ತಾರೆ. ಮತ್ತು ಅಲ್ಲಿ ಒಂದೊಂದ್ಸರಿ ಈ ಅಕ್ಕಿ ಏನಾದರೂ ಸ್ವಲ್ಪ ಇದಾದಾಗ, ಬೂಸ್ಟ್ ಆದಾಗ, ಕೆಟ್ಟೋದಾಗ ಈ ಹುಳುಗಳೆಲ್ಲ ಬಂದು ಅಲ್ಲಿನ ನಿವಾಸಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ಎಫ್ ಸಿ ಐ ಗೋಡೌನ್ ಏನಾದರೂ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಏನಾದರೂ ಯೋಚನೆ ಮಾಡಿದ್ದೀರಾ ಸರ್? ಅದಕ್ಕೆ ನೋಡಿ, ಇದು ಎಫ್ ಸಿ ಐ ಇದು ಕೇಂದ್ರ ಸರ್ಕಾರದಿಂದಲಿರುವಂಥ ಸ್ವಯಂ ಇದು ಕೈಗಾರಿಕೆ ಆಗಿದೆ. ಅದನ್ನು ಶಿಫ್ಟ್ ಮಾಡೋಕ್ಕೆ ಏಕಾಏಕಿ ಕಾರ್ಪೊರೇಟರ್ ಆಗಿರ್ಬೋದು ಅಥವಾ ಲೋಕಲ್ ಎಮ್ ಎಲ್ ಎ ಆಗಿರ್ಬೋದು ಕಷ್ಟ ಆಗ್ತದೆ. ಆದರೂ ಮುಂದಿನ ದಿನಗಳಲ್ಲಿ ಇಲ್ಲ, ಎಫ್ ಸಿ ಅವರೇ ನಾವು ಹೋಗ್ಬಿಡ್ತೀವಿ, ಕಾಡುಗೋಡಿ ಅಂತ ಸುಮಾರಿದೆ, ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿಕೆಗಳು ಕೊಡ್ತಾ ಇದ್ರು. ಇವಾಗ ಅದರಿಂದ ರೋಡ್ ವೈಡು ಆಗಿರ್ಬೋದು ಅದರ ವೆಹಿಕಲ್ಗಳು ಏನು ಎಫ್ ಸಿ ಐ ಕೊಡೋದು ವೆಹಿಕಲ್ ಹೋಗಿ ಬರೋಕ್ಕೆ ಕಷ್ಟ ಆಗ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಅವರು ಆಲ್ಮೋಸ್ಟ್ ಆಲ್ ಅವರು ಕೂಡ ನಮ್ಮ ಕೇಂದ್ರ ಸಚಿವರಾದಂಥ ಹಿಂದೆ ನಮ್ಮ ಕೇಂದ್ರ ಸಚಿವರಾದಂಥ ಸದಾನಂದಗೌಡರಿಗೂ ಇದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಇದು ಖಂಡಿತ ಹಿಂದೆ ಇನ್ನೊಂದು ಕೆಲವೇ ತಿಂಗಳಲ್ಲಿ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗೋ ಕಾರ್ಯಕ್ರಮ ಇದೆ. ಒಂದು ಏನು ಆ ರೋಡ್ ವೈಡಿಂಗ್ ನಾವು ಮಾಡೋಕ್ಕೆ ನಾವು ಎಚ್ ಐ ಭಾಗದ ಅಲ್ಲಿನ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ವಿ. ನೀವು ಇನ್ನೊಂದು 10 ಅಡಿನ ಗೋಡೆ ಹೊಡೆದು ನಮಗೆ ಒಂದು ಸ್ವಲ್ಪ ಜಾಗನ ಎಕ್ಸ್ಟೆಂಡ್ ಮಾಡಿಕೊಟ್ರೆ ನಮ್ಗೆ ಹೋಗಿ ಬರೋಂಥ ಜನರಿಗೆ ಬಳಕೆ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಅವ್ರ ಹತ್ರ ಮಾತಾಡಿದ್ವಿ. ಅವರೇ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗುವಂಥ ಸಂಭವ ಜಾಸ್ತಿ ಇರೋದ್ರಿಂದ ಮುಂದೆ ಖಂಡಿತ ಅದನ್ನು ಕ್ಲೋಸ್ ಆದಮೇಲೆ ನಮ್ಗೆ ಹೋಗಿ ಬರೋಕ್ಕೆ ಅಥವಾ ಅಲ್ಲಿನ ಜನ ನೆಮ್ಮದಿಯಾಗಿರೋಕ್ಕೆ ಒಳ್ಳೆ ಮಾರ್ಗ ಆಗ್ತದೆ, ಅನುಕೂಲ ಮಾಡಿಕೊಡ್ತೀರ? ಅನುಕೂಲ ಆಗ್ತದೆ. ದಯವಿಟ್ಟು ಸ್ವಲ್ಪ ದಿನ ಅದನ್ನು ಕಾಯಬೇಕಾಗುತ್ತೆ ಅಂತ ಜನಸಾಮಾನ್ಯರಿಗೆ ತಮ್ಮ ಒಂದು ಸಂದೇಶ ಕೊಡ್ತೀರಾ? ಬೇರೆ ಇನ್ನೇನಾದರೂ ನಿಮ್ಮ ಓನ್ ಡೆವಲಪ್ಮೆಂಟ್ಸು ಸ್ಪೆಷಲ್ ಆಗಿ ಏನಾದರೂ ನಮ್ಮ ವಿಜಯನಗರಕ್ಕೆ ಬರೋವಂಥದ್ದು ಏನಾದರೂ ಇದೆಯಾ ಸರ್? ಸದ್ಯಕ್ಕೆ ನಮ್ಮ ವಾರ್ಡಲ್ಲಿ ಈಗ ಒಂದು ಯಾರು ವಸತಿ ಅಂದರೆ ಮನೆ ಇಲ್ಲದೆ ಇರೋದು ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು 100 ಮನೆ ನಮ್ಮ ವಿಜಯನಗರ ವಾರ್ಡಿಗೆ ಬಂದಿದೆ. ಬಿ ಪಿ ಎಲ್ ಅವ್ರಿಗೆ 65,000 ರೂಪಾಯಿ ಕಟ್ಟಬೇಕು, ಅಂದರೆ ಕಟ್ಟಿರುವಂಥ ಮನೆ ಕೊಡ್ತಾರೆ. ಮತ್ತು ಎ ಪಿ ಎಲ್ ಸಾರಿ ಬಿ ಪಿ ಎಲ್ ಅವ್ರಿಗೆ 65,000, ಎ ಪಿ ಎಲ್ ಅವರಿಗೆ 120,000 ರೂಪಾಯಿ ಕಟ್ಟಿದ್ರೆ ಮನೆ ಸಿಗುವಂಥ ಒಂದು ಆವಾಸ್ ಯೋಜನೆಗೆ ಮೋದಿಯವರ ಆವಾಸ್ ಯೋಜನೆಗೆ ಸಿಗ್ತಾ ಇದೆ. ಅದರಲ್ಲಿ ಈಗ ನಾವು ಫಾರ್ಮ್ಸ್ನೆಲ್ಲ ತೊಗೋತಾ ಇದ್ದೀವಿ, ತೊಗೊಂಡು ಮುಂದಿನ ದಿನಗಳಿಗೆ ಬಿ ಡಿ ಎನಲ್ಲಿ ಅಪ್ಲೈ ಮಾಡಿದಾಗ ಅಪ್ಲೈ ಆಗಿರುವಂಥ ಅವ್ರಿಗೆ ಮನೆ ಸಿಗುವಂಥದ್ದು 100% ವಿಜಯನಗರದಲ್ಲಿ ಸಾಕಷ್ಟು ಜನ ನಮ್ಮಲ್ಲಿ ವಾಸ ಮಾಡುವಂಥ ಜನ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ವಸತಿ ಕಾರ್ಯಕ್ರಮ ವಸತಿ ಒಂದು ಕೊಡಿಸುವಂಥ ಕಾರ್ಯಕ್ರಮ ಖಂಡಿತ ಮಾಡ್ತೀವಿ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮೇಡಮ್ ನಮಸ್ಕಾರ. ನಮ್ಮ ಬಂಡೆ ರಾಜ ಅವರು ಕಾರ್ಪೊರೇಟರು, ತಮ್ಮ ಪತಿಗಳಾಗಿದ್ದಾರೆ, ಅವ್ರಿಗೆ ಒಂದು ಬೆಸ್ಟ್ ಅವಾರ್ಡ್ ಸಿಕ್ಕಿದೆ ಅಂತಂದ್ಬಿಟ್ಟು ಗೊತ್ತಾಯಿತು. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್? ಸರ್, ಅವ್ರು ಮಾಡೋ ಕೆಲಸ, ಅವ್ರು ಮಾಡೋ ಪ್ರತಿಯೊಂದು ಏನು ಅಂದರೆ ಅವರು ಏನೇನು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಜನಗಳು ಅವ್ರನ್ನ ಆರಿಸಿ ಜನಗಳಿಗೆ ಕಳಿಸಿ ಈ ಅವಾರ್ಡ್ನ ಪರವಾಗಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇದರಿಂದ ಏನು ಅಂದರೆ ಅವ್ರು ಮಾಡೋ ಕೆಲಸಗಳು ಇದು ಅಂದರೆ ಮನೆಯಿಂದ ಮನೆಗಿಂತ ಆಚೆನೇ ಅವರು ಜಾಸ್ತಿ ಜನಗಳ ಸೇವೆ. ಅದು ಏನೇ ಸೇವೆಗಳು ಮಾಡ್ಬೇಕಾದ್ರೂ ಮನೆಯಲ್ಲಿ ನೀವು ನಿಮ್ಮ ಸಹಕಾರ ಸಹಕಾರ ಬೇಕು. ಯಾಕಂದ್ರೆ ಆ ಸಹಕಾರ ಇಲ್ಲಾಂದ್ರೆ ಮನೆಯಲ್ಲಿ ಆಚೆ ಕಡೆ ಹೋದ್ರೆ ಏನ್ ಕೆಲ್ಸಗಳು ಆಗಲ್ಲ. ಆತರ ಹೇಳಿ, ಅವರು ನಮ್ಮ ಕುಟುಂಬದವರು ಎಲ್ಲ ಸಹಕಾರ ಪ್ರೋತ್ಸಾಹ ಎಲ್ಲ ಅವ್ರಿಗಿರೋದ್ರಿಂದ ಅವ್ರು ಏನೇ ಕೆಲಸ ಮಾಡಿದ್ರು ನಾವ್ ಯಾರು ಅಡ್ಡಿಪಡಿಸೋದಿಲ್ಲ. ನಮ್ಮ ಅವ್ರ ಅಣ್ಣ ತಮ್ಮಂದ್ರೆ ಆಗ್ಲಿ ನಾವೇ ಆಗಲಿ ಅವ್ರು ಏನೇ ಮಾಡಿದ್ರು ಅದಕ್ಕೆ ಪ್ರೋತ್ಸಾಹ ಇದ್ದೇ ಇದೆ. ಅದಕ್ಕೆ ನಿಮ್ಗೆ ಈಗ ನಿಮ್ಮ ಕುಟುಂಬ ಪರಿವಾರಕ್ಕೆ ಎಲ್ರಿಗೂ ತುಂಬ ಸಂತೋಷ ಆಗಿದೆ. ತುಂಬ ಸಂತೋಷ ಇದೆ ಅವಾರ್ಡಿಂದ.
ಹಂಗಾಗಿ ಜನಗಳು ಅವ್ರು ಪ್ರೋತ್ಸಾಹಿಸ್ತಾರೆ ಎಲ್ಲದ್ರಲ್ಲೂ. ಅವ್ರನ್ನ ಅವ್ರು ಮಾಡೋ ಎಲ್ಲ ಪ್ರತಿ ಕೆಲಸಗಳನ್ನು ನೋಡಿ ಜನಗಳ ಆಯ್ಕೆ ಮಾಡಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದರಿಂದ ನಮಗೆಲ್ಲರಿಗೂ ಸಂತೋಷ ಇದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ತಮ್ಮಣ್ಣ ಅವರಿಗೆ ಬಂಡೆರಾಜ ಕಾರ್ಪೊರೇಟರ್ ಬೆಸ್ಟ್ ಅವಾರ್ಡ್ ಬಂದಿದೆ, ತಾವು ಯಾವ ರೀತಿ ಫೀಲ್ ಆಗ್ತೀರಾ ಸರ್? ಮೊದಲನೇದಾಗಿ ಬಂಡೆರಾಜ ಅವರು ನಮ್ಮ ಅಣ್ಣ, ಅವರು ನಾವು ಒಟ್ಟು 5 ಜನ ಅಣ್ಣ ತಮ್ಮಂದರು, ಅದರಲ್ಲಿ 2ನೇ ಅವರು ನಮ್ಮ ರಾಜಣ್ಣ ಅವರು, ಬಂಡೆರಾಜಣ್ಣ ಅವರು. ಮೊದಲನೇ ಅವರು ಚಂದ್ರ ಅಂದ್ಬಿಟ್ಟು ಅವರು ಬಿಸ್ನೆಸ್ಸಲ್ಲಿ ಇದ್ದಾರೆ. 2ನೇ ಅವರು ರಾಜಣ್ಣ ಅವರು, ಅವರು ಫಸ್ಟ್ ಎಂಪ್ಲಾಯ್ ಆಗಿದ್ದರು, ಆಮೇಲೆ ಅವರು ಮತ್ತೆ ರಾಜಕೀಯವಾಗಿ ಗುರುತಿಸ್ಕೋಬೇಕು ಅಂತೇಳಿ ಅವ್ರು ಮತ್ತೆ ರಾಜಕೀಯಕ್ಕೆ ಕಾರ್ಪೊರೇಟರ್ ಆಗಿದ್ದಾರೆ ಬಂದಿದ್ದಾರೆ. ಮತ್ತೆ ಅವರು ಜನಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ಇನ್ನು 3 ಜನ ಅಂದರೆ ಇನ್ನು ನಾನು, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ನಾಲ್ಕನೇದು ಆ್ಯಕ್ಚುಲಿ ನಾಲ್ಕನೇದು ನಾನೇ. 3ನೇ ಅವರು ಇನ್ನೊಬ್ಬರು ಶ್ರೀನಿವಾಸ್ ಅಂತ, ಅವರು ಬಿಸ್ನೆಸ್ಸಲ್ಲೇ ಇರ್ತಾರೆ. 5ನೇ ಅವರು? 5ನೇ ಅವರು ಪ್ರಕಾಶ್, ಅವರು ಬಿಸ್ನೆಸ್ ಮಾಡ್ತಾರೆ. ಅವ್ರ ಸಹಕಾರ ಎಲ್ಲ ಇದೆಯಾ ರಾಜಕೀಯಕ್ಕೆ? ಎಲ್ಲ 5 ಜನನು ಸೇರಿ ನಮ್ಮ ಅಣ್ಣನಿಗೆ ಎಲ್ಲ ಸಹಕಾರ ನಾವು ಕೊಡ್ತಾನೆ ಬರ್ತಾ ಇದ್ವಿ, ನಾವು ಮುಂದೂ ಕೊಡ್ತೀವಿ. ಇದು ಯಾವುದೇ ರೀತಿ ನಾವು ಅಡಚಣೆ ಏನು ಮಾಡೋಕ್ಕೆ ನಾವು ಯಾವುದೇ ಇಚ್ಛೆ ಪಡಲ್ಲ. ಅವರು ರಾಜಕೀಯವಾಗಿ ಬೆಳಿಬೇಕು ಅನ್ನೋದು ನಮ್ಮದು ಆಶಯ. ವಿಜಯನಪುರ ಜನಸಾಮಾನ್ಯರಿಗೆ ಸಹಾಯ ಹಸ್ತ ನೀಡುವುದೇ ನಿಮ್ಮ ಒಂದು ಗುರಿ ಅಂತ ಕಾಣಿಸ್ತದೆ? ಹೌದು, ಖಂಡಿತವಾಗ್ಲೂ. ಯಾಕೆ ಅಂತಂದ್ರೆ ಅವರು ರಾಜಕೀಯವಾಗಿ ಅವರು ಜನಸೇವೆ ಮಾಡಬೇಕು ಅಂತನೋ ಉದ್ದೇಶದಿಂದಲೇ ಅವರು ಬಂದಿದ್ದಾರೆ. ಮತ್ತು ಈ ಸರ್ಕಾರ ಅವರನ್ನು ಒಂದು ಕಾರ್ಪೊರೇಟರ್, ಬೆಸ್ಟ್ ಕಾರ್ಪೊರೇಟರ್ ಅಂತಲೂ ಕೂಡ ಗುರುತಿಸಿದ್ದಾರೆ. ನಮಗೆ ಅಣ್ಣ ತಮ್ಮಂದರು ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ, ಹಾಗೂ ನಮ್ಮ ಕುಟುಂಬ ಎಲ್ಲರೂ ಅಷ್ಟೇ ಸಂತೋಷದಿಂದನೇ ಈ ಒಂದು ಅವಾರ್ಡ್ ಬಂದ ಅವಾರ್ಡು ನಮಗೆ ಬಂದಿರೋದು ತುಂಬ ಹೆಮ್ಮೆಯೇ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.